ತೇಲ ವಿನಾ ತೃಣಮತಿ ನಚಲತಿ ಅಂತ ಹೇಳ್ತಾರೆ. ಇವತ್ತು ನಾಲ್ಕು ಬಂದು ಇಲ್ಲಿ ಮೈಕ್ ಇಟ್ಕೊಂಡು ಮಾತಾಡ್ಬೇಕು, ಇಷ್ಟು ಜನ ಬಂದಿರ್ತೀವಿ ಅಂದ್ರೆ ನಿಮ್ಗೂ ನಮ್ಗೆ ಒಂದು ಬಾಂಧವ್ಯ ಇರ್ತದೆ. ಇವತ್ತು ಯಾರು ಇಲ್ಲಿ ಬರ್ಬೇಕಿತ್ತು ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ನಮ್ಗೆ ಬಾಂಧವ್ಯ ಇರಲ್ಲ. ಇದು ಒಂದು ಪ್ರಕೃತಿ ನಿಯಮ ಇದೆ. ಅದೇ ರೀತಿಯಲ್ಲಿ ಎಲ್ಲಾ ಪೇರೆಂಟ್ಸ್ಗಳಿಗೂ ಅಷ್ಟೇ, ನಿಮ್ಮ ಮುದ್ದು ಮಕ್ಕಳುಗಳು ಏನಿದ್ದಾರೆ ಅವರು ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲವಾಗಿರೋದ್ರಿಂದ ನೀವೆಲ್ಲ ಇವತ್ತು ಏನು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಬೆಳೆಸ್ತಾ ಇದ್ದೀರಾ, ನಿಮಗೂ ಸಹ ಒಂದು ಮುಂದೆ ಇಂಥ ಮಗ ನಮಗೆ ಹುಟ್ಟಿದ್ದಕ್ಕೆ, ಇಂಥ ಮಗಳು ನಮಗೆ ಹುಟ್ಟಿರೋದಕ್ಕೆ ಬಹಳ ಖುಷಿಯಾಗಿದೆ, ಹೆಮ್ಮೆಯಾಗಿದೆ ಅಂತ ನಿಮಗೂ ಅನಿಸ್ತದೆ. ಆ ರೀತಿಯಲ್ಲಿ ಮಕ್ಕಳು ಬೆಳೀರಿ. ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗರಾಗಿರ್ಕೊಂಡು ನಾನು ಇವತ್ತು ಐ ಎ ಎಸ್ ಆಗ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅದು ಸಹ ಒಂದು ದೈವ ಪ್ರೇರಣೆ ಇರಬಹುದು, ಒಂದು ಪ್ರಕೃತಿಯ ನಿಯಮ ಇರ್ಬೋದು. ನನಗೆ ಹೇಗೆ ದೇವರು ಕರುಣೆ ತೋರಿಸಿದ್ದಾರೆ, ನನಗಿಂತ ಹೆಚ್ಚಿನ ರೀತಿಯಲ್ಲಿ ನಿಮಗೆ ದೇವರ ಆಶೀರ್ವಾದ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಎಲ್ಲ ಸಿಕ್ಕಿ ನೀವೆಲ್ಲರೂ ಸಹ ನನಗಿಂತ ಉನ್ನತವಾದ ಮಟ್ಟಕ್ಕೆ ಬೆಳಿಬೇಡಿ. ನಾನು ಹೇಳೋದಿಷ್ಟೇ, ಐ ಎ ಎಸ್ ಕೆ ಎ ಎಸ್ ಇದು ದೊಡ್ಡದಲ್ಲ, ಅದನ್ನು ಮೀರಿದಂತಹ ಹಲವಾರು ಕ್ಷೇತ್ರಗಳಿವೆ. ಯಾವುದೇ ಕ್ಷೇತ್ರಕ್ಕೆ ಹೋಗಿ ಮಕ್ಕಳ, ಅದರಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಅದರಲ್ಲಿ ನೀವು ನಂಬರ್ ಒನ್ ಆದರೆ ಅದೇ ಸಾಧನೆ. ಯಾವುದೇ ಒಂದು ಪತ್ರಿಕೋದ್ಯಮ ಇರ್ಬೋದು, ಒಂದು ರಾಜಕೀಯ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ನೀವು ನಂಬರ್ ಒನ್ ಆಗ್ಬೇಕು. ಅಂದ್ರೆ ನಿಮ್ಮ ಸೇವೆ ಇಡೀ ಸಮಾಜಕ್ಕೆ ಬೆಳಕಾಗುತ್ತೆ ಅಂದ್ರೆ ಆಗ ನೀವು ನಂಬರ್ ಒನ್ ಆಗ್ತದೆ. ಇಷ್ಟು ಹೇಳ್ತಾ ಇನ್ನು ಇವತ್ತು ಆನ್ಯುವಲ್ ಸ್ಪೋರ್ಟ್ಸ್ ಡೇ ಇರೋದ್ರಿಂದ ಈ ದೈಹಿಕ ಕ್ಷಮತೆ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏ ಸೌಂಡ್ ಮೈಂಡ್ ಇನ್ ಏ ಸೌಂಡ್ ಬಾಡಿ ಅಂತ ನಾವು ಕೇಳ್ತಾ ಇರ್ತೇವೆ. ನಾವು ಯಾವಾಗ ಈ ಭೂಮಿಗೆ ಜನನಾಗಿ ಬರ್ತೀವಿ, ನಮ್ಮ ಜೊತೆ ಬರೋದು ಫಸ್ಟ್ ನಮ್ಮ ದೇಹ. ನಾವು ಗಳಿಸ್ತಕ್ಕಂಥ ವಿದ್ಯೆ ಇರ್ಬೋದು, ನಾವು ಗಳಿಸ್ತಕ್ಕಂಥ ಬುದ್ಧಿಶಕ್ತಿ ಇರ್ಬೋದು, ಅದು ಆನಂತರ ನಾವು ಗಳಿಸ್ತೀವಿ. ನಮಗೆ ಈ ಪ್ರಕೃತಿ ಕೊಡ್ತಕ್ಕಂಥ ಮೊದಲನೇ ಒಂದು ನಮ್ಮ ಮೇಲೆ ಆಗ್ತಕ್ಕಂಥ ಬಂಡವಾಳ ಏನು, ನಮ್ಮ ದೇಹ. ನಿಮ್ಮ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅದು ನಿಮಗೆ ಶಕ್ತಿ ಕೊಡುತ್ತದೆ ಅಲ್ಲ, ನಿಮ್ಮ ದೇಹ ನಿಮಗೆ ಏನು ಶಕ್ತಿ ಕೊಡುತ್ತಲ್ಲ ಅದು ನಿಜವಾದ ಒಂದು ಸಾಮರ್ಥ್ಯ. ಅದರಿಂದ ಶಾಲೆಗಳಲ್ಲಿ ನೀವು ಏನು ಓದ್ತಿರಲ್ಲ ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ನಿಮ್ಮನ್ನು ನೀವು ತೊಡಗಿಸ್ಕೊಂಡು ನಿಮ್ಮ ದೈಹಿಕ ಕ್ಷಮತೆಯನ್ನ ಚೆನ್ನಾಗಿ ಕಾಪಾಡಿಕೊಳ್ಳಿ. ಆರೋಗ್ಯ ಒಂದು ಚೆನ್ನಾಗಿದ್ರೆ ನೀವು ಏನೆಲ್ಲ ಸಾಧನೆಗಳನ್ನ ಮಾಡಲಿಕ್ಕೆ ಏನೆಲ್ಲ ಪೂರಕವಾದಂತಹ ವಾತಾವರಣ ಬೇಕು ಅದು ತಾನೇ ಸೃಷ್ಟಿಯಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಈ ಒಂದು ಶಾಲೆಯ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಭಾಗ್ಯಶಾಲೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾ ಇರ್ತಕ್ಕಂತಹ 70% ರಿಸಲ್ಟ್ ಅನ್ನ ಸುಮಾರು ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೊಡ್ತಾ ಇದ್ದಾರೆ. ಅದನ್ನ ಕೇಳ್ಪಟ್ಟೆ, ಇದು ಒಂದು ಅದ್ಭುತವಾದ ಸಾಧನೆ. ಯಾಕೆ ಅಂತ ಹೇಳಿದ್ರೆ 70 ಮಕ್ಳು ಇರ್ತಕ್ಕಂತ ಒಂದು ಎಸ್ ಎಲ್ ಸಿ ನಲ್ಲಿ ಒಂದು ಬ್ಯಾಚ್ ನಲ್ಲಿ ನೀವು 100% ರಿಸಲ್ಟ್ ಅದು ಸಿ ಬಿ ಎಸ್ ಸಿ ನಲ್ಲಿ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ನಿಜಕ್ಕೂ ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ಗಳ ಶ್ರಮ, ಅವರ ಪರಿಶ್ರಮ, ಇಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಯಾರು ನೋಡ್ಕೋತೀರಿ, ಮತ್ತು ಮುಖ್ಯವಾಗಿ ಮಕ್ಕಳು, ನೀವೆಲ್ಲರೂ ಸಹ ನಿಮ್ಮ ಶಾಲೆಗೆ ಕೀರ್ತಿ ತರತಕ್ಕಂಥ ರೀತಿಯಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ. ಅದರಿಂದ ಈ ಶಾಲೆಗೆ ಒಳ್ಳೇದಾಗಲಿ. ಏನು 70% ರಿಸಲ್ಟ್ ಇದೆ, ಇದು ಇದೇ ರೀತಿ ಮುಂದುವರಿಯಲಿ. ಇಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ಸಹ ನಾಳೆ ಈ ಸಮಾಜದ ಒಳ್ಳೆಯ ಕಣ್ಮಣಿಗಳಾಗಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿರಲಿ ಅಂತ ಆಶಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಇಲ್ಲೆಲ್ಲ ಗುರು ಹಿರಿಯರೆಲ್ಲ ಇದ್ದೀರಾ, ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದಾಗ ಅಂತ ನನ್ನ ನೋಡಿದಂತಹ ಹಲವಾರು ಸ್ನೇಹಿತರಿದ್ದೀರಾ, ಗುರು ಹಿರಿಯರಿದ್ದೀರಾ, ತಮ್ಮನ್ನೆಲ್ಲ ನಾನು ಮರೆತಿಲ್ಲ. ನನಗೆ ಬಹಳಷ್ಟು ರೀಕಾಲ್ ಆಗ್ತಾ ಇದೆ, ಎಲ್ಲ ಹಂಚ್ಕೋಬೇಕಂತ ಆಸೆ ಇದೆ. ಆದರೆ ಬೋರಿಂಗ್ ಆಗುತ್ತೆ ಒಂದು, ಎರಡನೇದು ಮಕ್ಕಳು ಬಿಸಿಲಲ್ಲಿ ಒಣಗ್ತಾ ಇರ್ತಾರೆ, ಅದು ನನಗೆ ಬಹಳ ಇರುಸುಮುರುಸು ಆಗ್ತದೆ. ಅದರಿಂದ ನಾನು ಅಸಿಸ್ಟೆಂಟ್ ಕಮಿಷನರ್ ಆದಾಗಿಂದ ಇಲ್ಲಿವರೆಗೆ ಸಕಲೇಶಪುರದ ಜನರು ನೀವು ತೋರಿಸಿರ್ತಕ್ಕಂಥ ಪ್ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು, ನಾನು ಇವತ್ತು ಬಂದ್ರೂ ಸಹ ಅವತ್ತು ಹೇಗೆ ನನ್ನ ಬಗ್ಗೆ ಪ್ರೀತಿ ತೋರಿಸ್ತಾ ಇದ್ರೆ ಅಷ್ಟೇ ಪ್ರೀತಿ, ಅದ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ತಾವೆಲ್ಲ ಮಾತಾಡಿಸಿದ್ರಿ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು, ಸ್ನೇಹಿತರುಗಳು ಅಷ್ಟೇ, ಬಹಳಷ್ಟು ನಮಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ನಾನು ಇಲ್ಲಿಗೆ ಬಂದಾಗ ನಾನು ಮೊದಲೇ ಹೇಳಿದಾಗೆ ನನ್ನ ಸ್ವಂತ ಊರಿಗೆ ಹೋದಾಗ ಎಷ್ಟು ಖುಷಿ ಆಗ್ತದೆ, ಈ ಹಾಸ್ಟೆಲ್ ಮಕ್ಕಳು ಮನೆಗೆ ಹೋದಾಗ ಎಷ್ಟು ಖುಷಿ ಆಗ್ತದೆ ಅಷ್ಟು ಆಗ್ತದೆ. ಸೊ ಅದರಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಒಂದೆರಡು ಮಾತನಾಡಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ರಿ, ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.